ಉಳ್ಳಾಲದ ಕೋಟೆಪುರ ಭಾಗದಲ್ಲಿ ಚಿರತೆಯೊಂದು ಪ್ರತ್ಯಕ್ಷಗೊಂಡಿದ್ದು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸೋಮವಾರ ತಡರಾತ್ರಿ ನಾಯಿಯನ್ನ ಕೊಂಡೊಯ್ಯುವ ಸಂದರ್ಭ ಬೆನ್ನಟ್ಟಿದ ಸ್ಥಳೀಯ ನಿವಾಸಿಯೊಬ್ಬರ ಕಾಲಿಗೆ ಗಾಯವಾಗಿದೆ. ಅರಣ್ಯ ಇಲಾಖೆ ಮೂರು ಬೋನುಗಳನ್ನ ಸ್ಥಳದಲ್ಲಿ ಇರಿಸುವ ಮೂಲಕ ಕಾರ್ಯಾಚರಣೆಗೆ ಇಳಿದಿದೆ. ಕಳೆದ ಕೆಲ ದಿನಗಳಿಂದ ಸ್ಥಳೀಯವಾಗಿ ನಾಯಿಗಳು ಕಣ್ಮರೆಯಾಗ್ತಾ ಇದೆ. ಸೋಮವಾರ ಸಂಜೆ 7:30 ಸುಮಾರಿಗೆ ನಾಯಿಯೊಂದನ್ನು ಹಿಡಿಯಲು ಚಿರತೆ ಮುಂದಾದ ಸಂದರ್ಭ ಅಲ್ಲೇ ಮನೆ ಸಮೀಪ ಇದ್ದಂತಹ ಇರ್ಫಾನ್ ಎಂಬುವರು ಅಟ್ಟಾಡಿಸಿದ್ದಾರೆ. ಈ ವೇಳೆ ನಾಯಿಯನ್ನು ಬಿಟ್ಟ ಚಿರತೆ ಕಣ್ಮರೆಯಾಗಿದೆ. ಇದೇ ವೇಳೆ ಅಟ್ಟಾಡಿಸಿದಂತಹ ಇರ್ಫಾನ್ ಅವರ ಕಾಲಿಗೆ ಗಾಯ ಆಗಿದೆ. 8 ತಿಂಗಳ ಹಿಂದೆ ಮಳೆ ಸಂದರ್ಭ ನೆರೆ ನೀರಿನಲ್ಲಿ ಚಿರತೆ ಮರಿಗಳು ಬಂದಿರುವ ಸಾಧ್ಯತೆ ಇದೆ. ಕಾಂಡ್ಲಾ ಗಿಡಗಳು ಬೆಳೆದು ನಿಂತ ನೇತ್ರಾವತಿ ನದಿ ತೀರದ ಕಾಡಿನಲ್ಲಿ ಬೆಳಗ್ಗಿನ ಹೊತ್ತು ನಿಂತು ರಾತ್ರಿ ಹೊತ್ತಿನಲ್ಲಿ ಕೋಟೆಪುರ ಭಾಗದಲ್ಲಿ ಸುತ್ತಾಡ್ತಾ ಇದೆ. ಹಿಂದೆ ಚಿರತೆ ಇರುವಂತಹ ಕುರಿತು ಸ್ಥಳೀಯರು ಸಂಬಂಧಿಸಿದ ಇಲಾಖೆಗೆ ಗಮನ ಹರಿಸಿದ್ರು. ಯಾವುದೇ ಕುರುಹುಗಳು ಲಭ್ಯವಾಗದ ಹಿನ್ನೆಲೆಯಲ್ಲಿ ಅಲ್ಲಗಳೆಯಲಾಗಿತ್ತು. ಆದರೆ ಒಂದು ವಾರದಿಂದ ಚಿರತೆ ಸಂಚಾರ ಅತಿಯಾಗಿದ್ದು ಸಮೀಪದ ಮಸೀದಿಯೊಂದರ ಸಿಸಿಟಿವಿಯಲ್ಲಿ ಚಿರತೆ ಸಂಚರಿಸುವ ದೃಶ್ಯ ಸೆರೆಯಾಗಿದೆ. ಇಲ್ಲಿ ಬಂತು, ಒಂದು ನಾಯಿಯನ್ನು ತಗೊಂಡು ಹೋಗಿದೆ. ಇಲ್ಲಿ ಮಕ್ಕಳು ಇರ್ತಾರೆ, ಮನೆ ಹತ್ರ ಮದ್ರಸಕ್ಕೆ ಮಕ್ಕಳು ಹೋಗ್ತಾರೆ, ಸಂಜೆ 6 ಗಂಟೆ ಹೋಗ್ತಾರೆ, ಬೆಳಿಗ್ಗೆ ಹೋಗ್ತಾರೆ 6 ಗಂಟೆಗೆ. ಮಕ್ಕಳಲ್ಲಿರುವಾಗ ಡೇಂಜರ್. ಇಲ್ಲಿ ಒಂದು 100 ನಾಯಿ ಇತ್ತು, ಬೀದಿ ನಾಯಿಗಳು. ಈಗ ನಾಯಿಗಳು ಇಲ್ಲ, ಈಗ ಸುಮಾರು ಒಂದು 10-15 ನಾಯಿಗಳಿದೆ. ಎಲ್ಲವೂ ಖಾಲಿ ಮಾಡ್ತಾ ಉಂಟು. ಇಲ್ಲಿ ಅಲ್ಲಿ ಖಾಲಿ ಆದರೆ ಮತ್ತೆ ಇಲ್ಲಿ ನಾವು ಜನರು ಖಾಲಿ ಆಗಬೇಕು. ಇದಕ್ಕೇನಾದರೂ ನೀವು ಒಂದು ಬಗೆಹರಿಸಬೇಕು. ಎಷ್ಟು ಸಮಯದಿಂದ ನೋಡ್ತಾ ಇದ್ದೀರಿ? ಇದೊಂದು 6 ತಿಂಗಳಾಯಿತು. 6 ತಿಂಗಳಾಗುವಾಗ ಒಂದು ಪರ್ಸೆಂಟ್ ಕ್ಯಾರ್ತರ್ ಇತ್ತು ಸಣ್ಣದಾಗಿ. ಜನರು ನಂಬ್ತಾ ಇರಲಿಲ್ಲ ಕೇಳುವಾಗ. ಈಗ ಎಲ್ಲರಿಗೆ ಪ್ರಶ್ನೆ ಆಗಿದೆ. ಬಂದು ನೋಡಿದ ಮೇಲೆ ಸಿ ಕ್ಯಾಮಲ್ಲಿ ನೋಡಿದ್ದೇವೆ, ಫುಟೇಜ್ ಉಂಟು ಅದರದ್ದು. ಕೋಟೆಪುರ ಈ ಪ್ರದೇಶದಲ್ಲಿ ಕಳೆದ 2 ವಾರದಿಂದ ಚಿರತೆ ಪ್ರತ್ಯಕ್ಷಗೊಂಡಿದೆ. ಈ ಪ್ರದೇಶದಲ್ಲಿರುವ ಜನಸಾಮಾನ್ಯರು ಭಯಭೀತರಾಗಿದ್ದಾರೆ. ಈವರೆಗೆ ನಮ್ಮ ಅರಣ್ಯ ಇಲಾಖೆಯವರು, ಇವತ್ತು ನಮ್ಮ ನಗರಸಭೆಯವರು ಕಾರ್ಯಾಚರಣೆಗೆ ಇದ್ದಿದ್ದಾರೆ. ಇಲ್ಲಿನ ಪ್ರದೇಶದ ಮಕ್ಕಳು, ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ಮದ್ರಸೆಗೆ ಹೋಗುವವರಿದ್ದಾರೆ. ಅವರಿಗೂ ಕೂಡ ನಿನ್ನೆ ರಾತ್ರಿ ಒಂದು ಹುಡುಗನನ್ನು ಅದು ಬೆನ್ನಟ್ಟಿದೆ ಎಂದ ವಿಷಯ ತಿಳಿದಿದೆ. ಈವರೆಗೆ ಯಾವುದೇ ರೀತಿಯ ಕಾರ್ಯಾಚರಣೆಯಿಂದ ರಿಸಲ್ಟ್ ಸಿಕ್ಕಿಲ್ಲ ನಮಗೆ. ನಾವು ಇಲ್ಲಿನ ಪ್ರದೇಶದವರು ರಾತ್ರಿ 2 ಗಂಟೆವರೆಗೂ ಕೂಡ ಕಾದು ಕುಳಿತು ಅದನ್ನು ಹಿಡಿಯುವ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ರೀತಿಯ ಸಫಲತೆಯನ್ನು ಕಂಡಿಲ್ಲ. ಆದುದರಿಂದ ನಾನು ಅರಣ್ಯ ಇಲಾಖೆ ನಗರಸಭೆಯ ಸಿಬ್ಬಂದಿಯವರಲ್ಲಿ ಮನವಿ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ಆದಷ್ಟು ಬೇಗ ಈ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿ ಸಫಲತೆಯನ್ನು ಹಿಡಿಯುವಲ್ಲಿ ಸಫಲತೆಯನ್ನು ಕಾಣಬೇಕೆಂದು ಕೇಳಿ.